Hello guys, welcome to my new video. Nanu Ajay. So, ivattin video dalli tumbane ondu interesting aganta ondu story jote bandidini. Yake anta keltira? Avagin kaaladalli namma ajja ajjindirolla ee ondu devagala bage kathegalanna helta idru. Navellu kuda aa ondu kaalagatadalli tumbane adna preetiyinda kelta idvi. So innu heli ajji anta. But avage ade tara ee ondu kathenu kuda aa ondu kaalagatadalli nadedanta ondu nijavada ಘಟನೆ. ಈ ಒಂದು ಘಟನೆ ಇಂಗ್ಲೆಂಡ್ ಅಲ್ಲಿ ನಡೆದಿರುತ್ತೆ. ಇದನ್ನು ಮೂವಿ ಆಗಿ ಕೂಡ ಹೊರಗಡೆ ತಂದಿದ್ದಾರೆ. ಈ ಒಂದು ಮೂವಿಯ ಹೆಸರೇ ಕಾಂಜೂರಿಂಗ್. ಸೊ ಈ ಒಂದು ಕಾಂಜೂರಿಂಗ್ ಫಿಲ್ಮ್ ನ ಯಾರೆಲ್ಲ ನೋಡಿದ್ರೋ ಅವರಿಗೆ ಆ ಒಂದು ಮೂವಿಯ ಅರ್ಥ ಚೆನ್ನಾಗಿ ಗೊತ್ತಾಗಿರುತ್ತೆ. ಆ ಒಂದು ಮೂವಿಯಲ್ಲಿ ಎಷ್ಟೊಂದು ಕುತೂಹಲಕಾರಿಯಾದಂತ ಒಂದು ವಿಷಯಗಳನ್ನ ನೋಡಿರ್ತಾರೆ ಅನ್ನೋದು ಕೂಡ ಆ ಒಂದು ಮೂವಿ ನೋಡಿದವರಿಗೆ ಮಾತ್ರ ಗೊತ್ತಿದೆ. ನೋಡದಿದ್ರೆ ನೋಡ್ಕೊಂಡ್ ಬಂದ್ಬಿಡಿ. ಅಂಡ್ ಅದೇ ತರ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 1970s ಈ ಒಂದು ಇಂಗ್ಲೆಂಡ್ ದೇಶದಲ್ಲಿ ಅವಾಗಿನ ಕಾಲದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಅಷ್ಟೇನು ಇಂಪ್ರೂವ್ ಆಗಿಲ್ಲದಂತ ಒಂದು ಕಾಲ, ಲೈಟ್ಸ್ ಗಳೆಲ್ಲ ಕಡಿಮೆ ಇದ್ದಂತ ಒಂದು ಕಾಲ, ವಿದ್ಯುತ್ ಅನ್ನೋದು ತುಂಬಾನೇ ಒಂದು ಸೀಮಿತವಾದಂತ ಒಂದು ಎಲ್ಲ ಸ್ಥಿತಿಯಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅಂತ ಒಂದು ವಿಷಯ. ಸೊ ಅದಕ್ಕೋಸ್ಕರ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ದೆವ್ವಗಳ ಕಾಟ ಕೂಡ ತುಂಬಾನೇ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಅದೇ ಒಂದು ಕಥೆನೇ ಈ ಒಂದು ಕಾಂಜೂರಿಂಗ್ ಫಿಲ್ಮ್ ನ ಬೇಸ್ ಮಾಡಿ ತೆಗೆದಿದ್ದಾರೆ. ಸೊ ಒಂದು ಗ್ರಾಮಕ್ಕೆ ಒಂದು ಪೆರೇರಾ ಅನ್ನೋ ಒಂದು ಕುಟುಂಬದವರು, ಒಂದು ಫ್ಯಾಮಿಲಿ, ಪೆರೇರಾ ಫ್ಯಾಮಿಲಿಯವರು ಒಂದು 14 ಬೆಡ್ರೂಮ್ ಇರುವಂತ ಒಂದು ಮನೆಯನ್ನು ಕಡಿಮೆಗೆ ಬೆಲೆಗೆ ಸಿಗ್ತಾ ಇದೆ ಅಂತ ಇಸ್ಕೋತಾರೆ. ಸೊ ಆ ತರ ಇಸ್ಕೋಬೇಕಾದ್ರೆ ಅವ್ರಿಗೆ ಅದು ಹಲವಾರು ದಿನಗಳ ಕನಸಾಗಿರುತ್ತೆ. ಸೊ 5 ಮಕ್ಳು ಇರ್ತಾರೆ. ಅವರಿಗೆ 5 ಮಕ್ಕಳಿಗೆ ತುಂಬಾನೇ ಸ್ಪೇಷಿಯಸ್ ಆದ ಜಾಗ ಬೇಕು, ಅವ್ರು ಚೆನ್ನಾಗಿ ಓಡಾಡಿ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಅವರು ಮತ್ತು ಪೆರೇರಾ ಮತ್ತು ಅವ್ರ ವೈಫ್ ಬಂದ್ಬಿಟ್ಟು ತುಂಬಾನೇ ಆಸೆ ಪಟ್ಬಿಟ್ಟು ಈ ಒಂದು ಮನೆಯನ್ನು ತಗೋತಾರೆ. ಕಡಿಮೆ ಬೆಲೆಗೆ ಸಿಕ್ಕಿದ ಒಂದೇ ಕಾರಣಕ್ಕೋಸ್ಕರ. ಈ ಒಂದು ಮನೆ ಎಲ್ಲಿತ್ತು ಅಂತ ನೋಡಿದ್ರೆ ಸ್ವಲ್ಪ ಒಂದು ಊರಿನಿಂದ ಹೊರಗಡೆ ಇದ್ದಂತ ಒಂದು ಮನೆ. ಆ ಒಂದು ಮನೆಯ ಹಿಂದ್ಗಡೆನೆ ಒಂದು ಸ್ಮಶಾನ ಇರುತ್ತೆ. ಆ ಸ್ಮಶಾನ ಏನು ಅಂತ ನೋಡ್ತೀರಾ, ಆ ಮನೆಯಲ್ಲಿ ಮೊದಲನೇ ಬಾರಿಗೆ ಸತ್ತೋದವರ ಎಲ್ಲ ಒಂದು ಫ್ಯಾಮಿಲಿಯವರ ಎಲ್ಲ ಒಂದು ಶವಗಳನ್ನು ಕೂಡ ಆ ಒಂದು ಸ್ಮಶಾನದಲ್ಲಿ ಮುಚ್ಚಿದಾರಂತೆ. ಇದಾದ ನಂತರ ಪಕ್ಕದಲ್ಲಿ ಆ ಮನೆಯ ಮುಂದೆ ಒಂದು ದೊಡ್ಡ ಒಂದು ಲೇಕ್ ಇದೆ. ಸೊ ಆ ಲೇಕ್ ಕೂಡ ಹಲವಾರು ಶವಗಳ ಅಂತ್ಯ ಸಂಸ್ಕಾರ ನಡೆದಂತ ಒಂದು ಲೇಕ್ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯವನ್ನು ಆ ಒಂದು ಪೆರೇರಾ ಅನ್ನೋ ಒಂದು ಫ್ಯಾಮಿಲಿ ಮನೆ ತಗೊಳ್ಳುವಾಗ ಆ ಒಂದು ಮನೆಯ ಓನರ್ ಅವರ ಕೈಗೆ ಬೀಗದ ಕೀಯನ್ನು ಕೊಡುವಾಗ ಹೇಳ್ತಾರೆ, ನೀವು ಯಾವತ್ತೂ ಕೂಡ ಈ ಮನೆಯಲ್ಲಿ ಏನ್ ಮಾಡಿದ್ರು ಕೂಡ ಲೈಟ್ ಅನ್ನು ಮಾತ್ರ ಆಫ್ ಮಾಡಬೇಡಿ ಅಂತ. ಆ ಒಂದು ಲೈಟ್ ಅನ್ನು ಆಫ್ ಮಾಡಿದ್ರೆ ನೀವು ತುಂಬಾನೇ ಒಂದು ವಿಪರೀತಗಳನ್ನ ಫೇಸ್ ಮಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಪೆರೇರಾ ಹೇಗೆ ಅಂತ ನೋಡಿದ್ರೆ, ಪೆರೇರಾ ಇದನ್ನೆಲ್ಲ ನಂಬುವಂತ ವ್ಯಕ್ತಿ ಅಲ್ಲ, ದೆವ್ವ ದೇವರು ಇದೆಲ್ಲ ಒಂದು ನಂಬುವಂತ ವ್ಯಕ್ತಿ ಅಲ್ಲ, ಈಸ್ ಅಂಡ್ ಹೇತೀಸ್. ಸೊ ಅದೇ ತರ ಅವ್ರ ವೈಫ್ ನೋಡಿದ್ರೆ ಶಿ ಇಸ್ ಅನ್ ಹಿಸ್ಟ್ರಿ ಟೀಚರ್. ಸೊ ಹಿಸ್ಟ್ರಿ ಬಗ್ಗೆ ತುಂಬಾನೇ ತಿರ್ಕೋತಿರ್ತಾಳೆ, ಹಿಸ್ಟ್ರಿ ಬಗ್ಗೆನೇ ಸರ್ಚ್ ಮಾಡ್ತಾ ಇರ್ತಾಳೆ ಅಂತ ಒಂದು ವ್ಯಕ್ತಿ ಅವ್ರ ವೈಫ್. ಇದೆಲ್ಲ ಆದ ನಂತರ 5 ಜನ ಮಕ್ಕಳು ಕೂಡ ಸಂತೋಷವಾಗಿ ಆ ಒಂದು ಮನೆಯಲ್ಲಿ ಇರ್ತಾರೆ. ತದನಂತರ ಒಂದು 3 ದಿವಸ ಆದ ನಂತರ ಆ ಒಂದು ಮನೆಯಲ್ಲಿ ನಿಜವಾದ ಪ್ರಾಬ್ಲಮ್ಗಳು ಹುಟ್ಕೊಳ್ಳುತ್ತವೆ. ಆ ಮನೆಯಲ್ಲಿ ಯಾರು ನಡ್ಕೊಂಡು ಹೋಗಾಗೆ, ಆ ಒಂದು ಸ್ಟೆಪ್ಸ್ಗಳನ್ನೆಲ್ಲ ಹತ್ತುವಾಗೆ, ಈ ಥರ ಎಲ್ಲ ನಡೀತಾ ಇರುತ್ತೆ. ಆ ಒಂದು ಇಬ್ಬರಿಗೂ ಕೂಡ ಅದರ ಮೇಲೆ ಬಿಲೀವ್ ಇರಲಿಲ್ಲ. ಸೊ ಅದಕ್ಕೆ ಅವರು ಕೇರ್ ಕೂಡ ಮಾಡ್ತಾ ಇರಲಿಲ್ಲ. ಬಟ್ ಮಕ್ಕಳಿಗೆಲ್ಲ ಹಲವಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಮಕ್ಕಳನ್ನು ಭಯಪಡಿಸೋದಾಗ್ಲಿ, ಮಕ್ಕಳಿಗೆ ಹಣೆಗೆ ಯಾರೋ ಬಂದು ಕಿಸ್ ಮಾಡೋದಾಗ್ಲಿ, ಇಂಥ ವಿಷಯಗಳೆಲ್ಲ ನಡೀತಾ ಇರುತ್ತೆ. ಒಂದು ದಿನ ಅವರ ಕೊನೆಯ ಮಗಳು ಅವರ ಅಮ್ಮನ ಜೊತೆ ಹೋಗಿ ಹೇಳ್ತಾಳೆ, ನಾನು ಇಲ್ಲಿ ಯಾರನ್ನೂ ನೋಡಿದೆ, ಅವರು ಬಿಳಿ ಬಟ್ಟೆಯಲ್ಲಿ ವಯಸ್ಸಾದ ಒಂದು ಅಜ್ಜಿಯ ಥರ ತುಂಬ ಘೋರವಾಗಿದ್ರು ಅಂತ ಹೇಳ್ತಾಳೆ. ಬಟ್ ಅವರ ಮನೆ ಅವರ ಅಮ್ಮ ನೋಡಿದ್ರೆ ಅದನ್ನು ನಂಬಲಿಲ್ಲ. ಸೊ ನೀವೆಲ್ಲ ನೀವು ಈ ಒಂದು ದೆವ್ವದ ಮೂವಿಗಳೆಲ್ಲ ನೋಡ್ತೀರಾ, ಅದಕ್ಕೋಸ್ಕರ ನೀವು ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಬಟ್ ಆ ಒಂದು ಅಮ್ಮನಿಗೆ ಗೊತ್ತಿರಲಿಲ್ಲ ಆ ಒಂದು ಮನೆಯಲ್ಲಿ ತುಂಬ ಆತ್ಮಗಳ ಒಡನಾಟ ಇದೆ ಅಂತ. ಇದಾದ ನಂತರ ಹಲವಾರು ವಿಷಯಗಳು ಆ ಮನೆಯಲ್ಲಿ ತಪ್ಪಾಗಿ ನಡೀತಾ ಇರುತ್ತೆ. ಆ ಒಂದು ಪೆರೇರಾ ಅನ್ನೋ ಒಂದು ಅವರ ವೈಫ್ ನೋಡಿದ್ರೆ ತುಂಬಾನೇ ಒಂದು ವೆಯ್ಟ್ ಕಡಿಮೆ ಆಗ್ತಾನೆ ಹೋಗ್ತಾರೆ. ಅವ್ರನ್ನ ನೋಡಿದಷ್ಟು ತುಂಬಾನೇ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತಾರೆ. ಇದೆಲ್ಲ ಆದ ನಂತರ ಪೆರೇರಾ ಅವರ ವೈಫ್ ತುಂಬಾನೇ ಈ ಮನೆಯ ಬಗ್ಗೆ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಈ ಒಂದು ಮನೆಯ ನಿಜವಾದ ಹಿಸ್ಟ್ರಿ ಗೊತ್ತಾಗುತ್ತೆ. ಈ ಮನೆಯಲ್ಲಿ ಹಳೆಯ ಒಂದು ಓನರ್ ಅಂತ ಹೇಳಿದ್ರೆ ಆ ಮನೆಯದು ಇದೊಂದು ಮನೆತನ. ಸೊ ತುಂಬಾ ವರ್ಷಗಳಿಂದ 8 ಶತಮಾನಗಳಿಂದ ಆ ಒಂದು ಕುಟುಂಬದ ಮನೆತನದವ್ರು ಮಾತ್ರ ಆ ಮನೆಯಲ್ಲಿ ಬದುಕಿದ್ದಾರೆ. ಇವರು ಈಗ ಬಂದಿರೋರು ಹೊಸದಾಗಿ ಬಂದವರು. ಸೊ ಆ ಒಂದು ಮನೆತನದಲ್ಲಿ ಫಸ್ಟ್ ಇದ್ದಂತ ಓನರೇ ಶಿಬಾ ಅನ್ನೋದು ಅಜ್ಜಿ. ಸೊ ಆ ಅಜ್ಜಿಯ ಹೆಸರಲ್ಲೇ ಈ ಒಂದು ಮನೆ ಇತ್ತು. ಆ ಅಜ್ಜಿ ಹೇಗಿದ್ರು ಗೊತ್ತಾ, ಸೊ ಈ ಒಂದು ಮಾಟ ಮಂತ್ರಗಳನ್ನ ನಂಬ್ಕೊಂಡು ಈ ದೆವ್ವಗಳ ಬಗ್ಗೆ ತುಂಬಾನೇ ಬಿಲೀವ್ ಇದ್ದವರಾಗಿದ್ರು. ಸೊ ಈ ಮಾಟ ಮಂತ್ರದ ಮೇಲೆ ತುಂಬಾನೇ ಆಸಕ್ತಿ ಉಳ್ಳವರಾಗಿದ್ರು. ಸೊ ಅವ್ರ ಪಕ್ಕ ಯಾರೇ ಹೋದ್ರು ಕೂಡ ಅವ್ರು ಮಾತಾಡಲ್ಲ, ಯಾವುದೇ ಮಗುವನ್ನು ನೋಡಿದ್ರು ಕೂಡ ಕಿರ್ಚ್ತಾ ಇರ್ತಾರಂತೆ. So our in a lenil Tadre, one dino Aji, Yado on Maguanu, Yado on Mata Matramadi, Ali Bali Kutidarante. So Idadantra, Aji Shiba no Daji, Aun the Manele Vaisagidru Kuda, suicide Madi Satok Tarante. Idella Adanantra, Aun the Manele, Nijwa Vishan Nadik Startagute, A Manetana Yeller Kuda, Wobobraki Saik Startare, Undan reason in the Unkari Yeller Kuda Satokare, Alvar Jandana, Aun the Smashanadali. ಮಣ್ಣು ಮಾಡ್ತಾರೆ ಅದಾದ ನಂತರ ಅವರ ಮನೆ ಮುಂದೆಗಡೆ ಇರುವ ಲೇಕ್ ಗಳಲ್ಲಿ ಆ ಹಲವಾರು ಶವಗಳನ್ನು ತಗೊಂಡು ಹೋಗಿ ಹಾಕ್ತಾರೆ ಇವತ್ತಿಗೂ ಕೂಡ ಆ ಒಂದು ಮನೆ ಹತ್ರ ಹೋಗಕ್ಕೆ ಎಲ್ಲರೂ ಕೂಡ ಭಯ ಪಡ್ತಾರಂತೆ ಹಾಗೆ ಈ ಸ್ಟೋರಿನೆಲ್ಲ ಕೇಳಿದಾಗ ಪೆರೇರ ಅವರ ವೈಫಿಗೆ ಒಂದು ಬಿಲೀವ್ ಬರುತ್ತೆ ಇದು ನಿಜವಾಗಿ ಇದೆ ಅಂತ ಸೋ ಪೆರೇರ ಅವರ ವೈಫ್ ಬಂದ್ಬಿಟ್ಟು ಈ ಒಂದು ಆ ಪೆರೇರ ಅವರಿಗೆ ಹೋಗಿ ಹೇಳ್ತಾರೆ ವಿಷಯಗಳನ್ನು ಹೀಗೆ ನಡೆದಿದೆ ಅಂತ ಆದರೆ ಪೆರೇರ ಅವರು ನಂಬುವಂತ ವ್ಯಕ್ತಿ ಅಲ್ಲ ಪೆರೇರ ಅವರು ಹೇಳ್ತಾರೆ ನೀನು ಏನಾದರೂ ನನಗೆ ಸಾಕ್ಷ್ಯಾಧಾರಗಳು ಇದ್ರೆ ತಂದುಕೊಡು ನನಗೆ ಏನಾದರೂ ಪ್ರೂವ್ ಮಾಡಿ ತೋರಿಸು ಆಮೇಲೆ ನಂಬ್ತೀನಿ ಅಂತ ಬಟ್ ಅವರ ವೈಫ್ ಅಂತೂ Leila, Amele, Pereira on the try martyre, okay now on try marana and wife is still or the word melanamdikila dolunta. Avagani even the Manege Ed and Warren or Beatty Martare. So ye Ed and Warren Yaranthony Chana goes through the conjuring base movie in a base money the Euro on the Kate Mele. So I want the Kalakatali Ed and Warren or England street girl in Narkund Becadre, Aun the Manegali other haunted Agitre, our organ in the sketch madi, Adana Holagavogi, our Tursi, E Manele no Identa. So, Ed and Orige, Tumba power idente, so he difficult to the Udenata Natsumanta power, our tridente. So, conjuring movie no reason in Yellow Kurgutta, Ed and Warren Aranta, Ed and Warren Bandan Antra Gutagute, Aun the Mane no Parishil Martare, Haluar Parishil and Madi Antra, A Mane Gutagute, Illi, Wombatu Atmagalo. ಓಡಾಡ್ತಾ ಇದ್ದೇವೆ ಅಂತ ಆ 9 ಆತ್ಮಗಳು ಕೂಡ ಯಾವುದೇ ನಿಮಗೆ ತೊಂದರೆಯನ್ನು ಮಾಡಲ್ಲ ಆದರೆ ಒಂದು ಆತ್ಮ ಮಾತ್ರ ತುಂಬಾ ಘೋರವಾಗಿದೆ ಆ ಒಂದು ಆತ್ಮನೇ ಶಿಬಾ ಆ ಒಂದು ಅಜ್ಜಿ So, Ajige, even the Mane Swantanta, Invatu Kuda Nenstadale, Aun the Ajiali Yarbandru Kuda, Mane Melero, ownership Yarthredio, our no bidder the size pertarante. So, either on the Deva Kata on Yelar Kelidra, Mane ownership Gagi, so Anta on the Vishane, Illinadanta on the Visha. So Idanantra, our Ed and Warren or Alvar Parishan Lemari, Aurinda, Aun the Devaganala. ಬಂಧನೆ ಮಾಡಕ್ಕೆ ಆಗಲಿಲ್ಲ ಬಂಧನೆ ಮಾಡಿದ್ರು ಕೂಡ ಅದು ಆ ಒಂದು ಘೋರವಾಗಿದ್ದ ಕಾರಣ ಆ ಒಂದು ಮನೆಯಲ್ಲೇ ಬಂದು ಕೂತ್ಕೊಳ್ತಾ ಇತ್ತಂತೆ ಸೋ ಇದರಿಂದ ಆ ಒಂದು ಪೆರೇರಾ ಮತ್ತು ಅವರ ವೈಫ್ ನ ಇಲ್ಲಿಂದ ಮನೆ ಖಾಲಿ ಮಾಡಿ ಹೋಗಿ ಅಂತ ಹೇಳ್ತಾರೆ ಬಟ್ ಅವರು ಮನೆ ಖಾಲಿ ಮಾಡಿ ಹೋಗ್ತಾರೆ ಮನೆ ಖಾಲಿ ಮಾಡಿ ಹೋದ್ರು ಕೂಡ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ಡಿವೋರ್ಸ್ ಮಾಡ್ಕೊತಾರೆ ಡಿವೋರ್ಸ್ ಮಾಡಿ ಆ Our wife ಮತ್ತು ಮಕ್ಕಳು ಮಾತ್ರ ಸೆಪರೇಟ್ ಆಗಿರ್ತಾರೆ ಇವರು ಸೆಪರೇಟ್ ಆಗಿ ಹೋಗ್ತಾರೆ ಅದಾದ ನಂತರ ಅವರ ವೈಫ್ ಜೊತೆ ಒಂದು ಇಂಟರ್ವ್ಯೂ ಕೇಳ್ತಾರೆ ಏನಾಯ್ತು ನಿಮಗೆ ಅಂತ ಆ ವೈಫ್ ಏನು ಹೇಳ್ತಾರೆ ಗೊತ್ತಾ ನಾನು ಎಷ್ಟೇ ದೂರ ಇದ್ರೂ ಕೂಡ ಆ ಒಂದು ಆತ್ಮನ ನಾನು ಬಿಡುತ್ತಾ ಇಲ್ಲ ಹಾಗೆ ನೀವು ಯಾರಾದರೂ ಆತ್ಮಗಳ ಕೈಗೆ ಸಿಕ್ಕಾಕೊಂಡ್ರೆ ಅದು ಯಾವತ್ತೂ ಕೂಡ ನಿಮ್ಮನ್ನು ಎಲ್ಲೋದ್ರೂ ಕೂಡ ಬಿಡಲ್ಲ ಒನ್ ಟೈಮ್ ನಿಮ್ಮ ಜೊತೆ ಬಂದ್ಬಿಟ್ರೆ ಅದು ಕೊನೆ ತನಕನು ನಿಮ್ಮ ಜೊತೆನೇ ಇರುತ್ತೆ ಅಂತ ಹೇಳ್ತಾರೆ ಸೋ ಇದನ್ನು ಕೇಳಿದಂತ ಆ ಇಂಟರ್ವ್ಯೂಗೆ ಎಲ್ಲರಿಗೂ ಕೂಡ ಕೈ ಕಾಲೆಲ್ಲ ನಡಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಈ ಸ್ಟೋರಿಯನ್ನೇ ಬೇಸ್ ಮಾಡಿ ತೆಗೆದಂತ ಮೂವಿನೇ ಕಾಂಜೂರಿಂಗ್ ಸೋ ಎಲ್ಲರೂ ಕೂಡ ಕಾಂಜೂರಿಂಗ್ ಮೂವಿನ ನೋಡಿ ತುಂಬಾನೇ ಕುತೂಹಲಕಾರಿಯಾಗಿ ನಿಮಗೆ ಭಯಪಡಿಸುವಂತ ಒಂದು ಮೂವಿ ಅಂತ ಹೇಳ್ತೀನಿ ಶೋರ್ ಆಗಿತ್ತು ಎಲ್ಲರೂ ಕೂಡ ನೋಡಿ ಡೇರಿಂಗ್ ಮೂವಿ ಡೆಫಿನೆಟ್ಲಿ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗೋಸ್ಟ್ ಲವರ್ಸ್ ಇದ್ರೆ ಯಾರಾದರೂ ಈ ಕಥೆಯನ್ನು ತಿಳ್ಕೋಬೇಕು ಅಂತ ಇದ್ರೆ ಖಂಡಿತವಾಗಿ ಅವರಿಗೆ ಈ ಕಥೆಯನ್ನು ಶೇರ್ ಮಾಡಿ ಎಲ್ಲರೂ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋತನಕ ನಾನು ನಿಮ್ಮ ಅಜಿಟೇಕರ್ ಆಲ್ ಸ್ಪ್ರೆಡ್ ಲವ್ ಬೈ ಬೈ